Priya's Easy English. I'm your friend Nikita Priya and I'm here to help you learn English. Friends, ivattina video I know ge sambandhapattiro English sentences bagge. I know andre enu? Nanige gottittu athwa nanige gottu. Nanige gottittu ninige martiya anta. Hige heltivalva kelasala? Nanige gottittu ninige iga agutte anta. Athwa nanige gottu nin naale school ige hogalla anta. अथवा ನನಗೆ ಗೊತ್ತು ನೀನು ನಾಳೆ ಬೇರೆ ಕಡೆ ಹೋಗ್ತೀಯಾ ಅಂತ ಈ ರೀತಿ ನಾವು ನನಗೆ ಗೊತ್ತು ಅಂತ ಯೂಸ್ ಮಾಡ್ಕೊಂಡು ನಾವು ಕನ್ನಡದಲ್ಲೆಲ್ಲ ಯೂಸ್ ಮಾಡ್ತೀವಲ್ವಾ ಸೆಂಟೆನ್ಸಸ್ ವರ್ಡ್ಸ್ ಅದೇ ರೀತಿ ನಾವು ಇಂಗ್ಲಿಷ್ ನಲ್ಲಿ ನನಗೆ ಗೊತ್ತು ಅನ್ನೋದಕ್ಕೆ ಐ ನೋ ಅಂತ ಹೇಳ್ತೀವಿ ಐ ನೋ ಎನ್ ಓ ನೋ ಅಲ್ಲ ಕೆ ಎನ್ ಓ ಡಬ್ಲ್ಯೂ ನೋ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇನ್ನೂ ಕೆಲವು ಸೆಂಟೆನ್ಸಸ್ ನ ಇವತ್ತು ಕಲಿಯೋಣ ನಾನು ಕನ್ನಡ ಕೂಡ ಹೇಳ್ತೀನಿ ಅದರ ಅರ್ಥ ಅಂಡ್ ಇಂಗ್ಲಿಷ್ ನಲ್ಲೂ ಕೂಡ ಎರಡು ಸಲ ರಿಪೀಟ್ ಮಾಡ್ತೀವಿ ನನ್ನ ಜೊತೆ ನೀವು ಕೂಡ ರಿಪೀಟ್ ಮಾಡಿ ಅದನ್ನ ಕಲಿಯಿರಿ ನೆಕ್ಸ್ಟ್ ನೀವು ಮಾತಾಡುವಾಗ ನನಗೆ ಗೊತ್ತು ಅಂತ ಹೇಳೋ ಸಂದರ್ಭದಲ್ಲಿ ನೀವು ಈ ಸೆಂಟೆನ್ಸಸ್ ನ ಆಡ್ ಮಾಡ್ಕೊಂಡು ಅಥವಾ ಇನ್ನು ಕ್ರಿಯೇಟಿವ್ ಆಗಿದ್ರೆ ಇನ್ನು ಚೆನ್ನಾಗಿ ಐ ನೋ ಅಂತ ಆಡ್ ಮಾಡ್ಕೊಂಡು ಇನ್ನು ಹೊಸ ಸೆಂಟೆನ್ಸಸ್ ನು ಕೂಡ ನೀವು ಫ್ರೇಮ್ ಮಾಡ್ಕೊಂಡು ಮಾತಾಡಬಹುದು ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ I know what you're thinking. I know what you're thinking. Andre, nani gottu nin yen yochista idiya anta. Athwa nin yen yochista idiya anta nanige tilidide. Tilidide anta helakku naavu I know anta use martivi. Usually naavu aadu bhashali tilidide anta use madalla. ಅದು ಜಾಸ್ತಿ ಪಠ್ಯ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ನಾವು ಯೂಶ್ವಲಿ ಯೂಸ್ ಮಾಡೋದು ಗೊತ್ತು ಅಂತ ಅಲ್ವಾ ಸೊ ನಾನು ಜಾಸ್ತಿ ಗೊತ್ತು ಅಂತಾನೆ ತಗೋತೀನಿ ಗೊತ್ತು ಅಥವಾ ತಿಳಿದಿದೆ ಅಂತ ಬಂದಾಗ ಐ ನೋ ಅಂತ ಯೂಸ್ ಮಾಡಿ ಈ ಸೆಂಟೆನ್ಸ್ ನ ನೀವು ಯೂಸ್ ಮಾಡಬಹುದು ಐ ನೋ ವಾಟ್ ಯು ಆರ್ ಆಲ್ ಥಿಂಕಿಂಗ್ ಐ ನೋ ವಾಟ್ ಯು ಆರ್ ಆಲ್ ಥಿಂಕಿಂಗ್ ಅಂದ್ರೆ ಅಕಸ್ಮಾತ್ ನಮ್ಮ ಬಗ್ಗೆ ಯಾರನ್ನ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾಗ ಆವಾಗ ನೀವೆಲ್ಲೂ ಏನ್ ಯೋಚಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ ಅಥವಾ ನನಗೆ ಗೊತ್ತು ನೀವೆಲ್ಲರೂ ನನ್ನ ಬಗ್ಗೆ ಏನ್ ಯೋಚಿಸ್ತಾ ಇದ್ದೀರಾ ಅಂತ ಹೀಗೆ ಹೇಳೋದಿಕ್ಕೆ ಐ ನೋ ವಾಟ್ ಯು ಆರ್ ಆಲ್ ಥಿಂಕಿಂಗ್ ಈ ರೀತಿ ಹೇಳಿ ಐ ನೋ ವಾಟ್ ಸಮ್ ಆಫ್ ಯು ಆರ್ ಥಿಂಕಿಂಗ್ ಐ ನೋ ವಾಟ್ ಸಮ್ ಆಫ್ ಯು ಆರ್ ಥಿಂಕಿಂಗ್ ಈಗ ತುಂಬಾ ಜನ ಇರ್ತಾರೆ ಅದರಲ್ಲಿ ಕೆಲವರು ನಿಮ್ ಬಗ್ಗೆ ಏನೋ ಗುಸು ಗುಸು ಅಂತ ಇರ್ತಾರೆ ಅಥವಾ ಏನಾದ್ರೂ ಮಾತಾಡ್ತಿರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಆವಾಗ ಐ ನೋ ವಾಟ್ ಸಮ್ ಆಫ್ ಯು ಆರ್ ಥಿಂಕಿಂಗ್ ಅಂದ್ರೆ ನಿಮ್ಮಲ್ಲಿ ಕೆಲವರು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳ್ಬೋದು ಅವ್ರು ನಮ್ ಬಗ್ಗೆನೇ ಯೋಚನೆ ಮಾಡ್ಬೋದು ಅಥವಾ ಬೇರೆ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿರ್ಬೋದು ಆದ್ರೆ ನನಗೆ ಗೊತ್ತು ಐ ನೋ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳೋದಿಕ್ಕೆ ನಾವ್ ಈ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ಐ ನೋ ವಾಟ್ ಅ ಲಾಟ್ ಆಫ್ ಯು ಆರ್ ಥಿಂಕಿಂಗ್ ಐ ನೋ ವಾಟ್ ಅ ಲಾಟ್ ಆಫ್ ಯು ಆರ್ ಥಿಂಕಿಂಗ್ ಅಂದ್ರೆ ನಿಮ್ಮಲ್ಲಿ ತುಂಬಾ ಜನ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಥವಾ ನನಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಜನ ಏನ್ ಯೋಚನೆ ಮಾಡ್ತೀರಾ ಅಂತ ಅಥವಾ ನೀವು ತುಂಬಾ ಜನ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ತಿಳಿದಿದೆ ಅನ್ನೋದಿಕ್ಕೆ ಐ ನೋ ವಾಟ್ ಅ ಲಾಟ್ ಆಫ್ ಯು ಆರ್ ಥಿಂಕಿಂಗ್ ಅಂತ ಹೇಳ್ತೀವಿ ಐ ನೋ ಅಲ್ಲಿ ನಾನ್ ಕೆಲವು ವೇರಿಯೇಷನ್ಸ್ ನ ಮಾಡ್ತಾ ಇದ್ದೀನಿ ಯಾವಾಗ ತುಂಬಾ ಜನ ಇದ್ದಾಗ ಹೇಗ್ ಮಾತಾಡ್ಬೇಕು ಅದಕ್ಕೂ ತುಂಬಾ ಜನ ಇದ್ದಾಗ ಹೇಗ್ ಹೇಳ್ತೀವಿ ಅಥವಾ ತುಂಬಾ ಜನದಲ್ಲಿ ಕೆಲವು ಜನಗಳಿಗೆ ನಾವ್ ಹೇಗ್ ಹೇಳ್ತೀವಿ ಈ ರೀತಿ ವೇರಿಯೇಷನ್ಸ್ ಕೂಡ ಹೇಳಿದೆ ಈಗ ಇನ್ನೊಂದು ರೀತಿಲೂ ಹೇಳ್ತೀನಿ I know what you are going through. I know what you are going through. ಅಂದ್ರೆ ನೀವೀಗ ಯಾವ ಪರಿಸ್ಥಿತಿನ ಅನುಭವಿಸ್ತಾ ಇದ್ದೀರಾ ಅಥವಾ ಈ ಪರಿಸ್ಥಿತಿಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ತಿಳಿದಿದೆ ನನಗೆ ಗೊತ್ತಿದೆ ಅಂತ ಹೇಳೋಕೆ ಐ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಗೋಯಿಂಗ್ ಥ್ರೂ ಅಂದ್ರೆ ನೀವೇನ್ ಅನುಭವಿಸ್ತಾ ಇದ್ದೀರಾ ನಿಮ್ಮ ಈ ಪರಿಸ್ಥಿತಿಯಲ್ಲಿ ನೀವ್ ಹೇಗ್ ಅನುಭವಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅನ್ನೋದಿಕ್ಕೆ ನಾವು ಗೋಯಿಂಗ್ ಥ್ರೂ ಅಂತ ಹೇಳ್ತೀವಿ ಐ ನೋ ವಾಟ್ ಐ ಆಮ್ ಡೂಯಿಂಗ್ ಐ ನೋ ವಾಟ್ ಐ ಆಮ್ ಡೂಯಿಂಗ್ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ಅಥವಾ ನನಗೆ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೀಗೂ ಹೇಳ್ಬೋದು ಅಥವಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ತಿಳಿದಿದೆ ಅಂತ ಹೇಳೋದಿಕ್ಕೆ ಸೊ ಕನ್ನಡದಲ್ಲಿ ಮೂರು ರೀತಿಯ ಡಿಫ್ರೆಂಟ್ ಆಗಿ ಬರುತ್ತೆ ಇಂಗ್ಲಿಷ್ ನಲ್ಲಿ ಐ ನೋ ವಾಟ್ ಐ ಆಮ್ ಡೂಯಿಂಗ್ ಐ ನೋ ವಾಟ್ ಐ ಆಮ್ ಡೂಯಿಂಗ್ ಐ ನೋ ಎವ್ರಿ ಒನ್ ಆಫ್ ಯು ಐ ನೋ ಎವ್ರಿ ಒನ್ ಆಫ್ ಯು ಅಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ರು ನನಗೆ ಗೊತ್ತು ಅಥವಾ ನಿಮ್ಮನ್ನು ನಾನು ಬಲ್ಲೆ ಅಂತ ಹೇಳೋದಿಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಹೀಗೆ ಹೇಳ್ತೀವಿ ಐ ನೋ ವಾಟ್ ಟು ಡೂ ನೆಕ್ಸ್ಟ್ ಐ ನೋ ವಾಟ್ ಟು ಡೂ ನೆಕ್ಸ್ಟ್ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅಥವಾ ನನಗೆ ಗೊತ್ತು ಮುಂದೆ ಏನ್ ಮಾಡ್ಬೇಕು ಅಂತ ಹೀಗೆ ಹೇಳೋದಕ್ಕೂ ಕೂಡ ನಾವು ಈ ರೀತಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಐ ನೋ ವಾಟ್ ಇಟ್ ಈಸ್ ಐ ನೋ ವಾಟ್ ಇಟ್ ಈಸ್ ಇದೇನು ಅಂತ ನನಗೆ ತಿಳಿದಿದೆ ಅಥವಾ ಇದೇನು ಅಂತ ನನಗೆ ಗೊತ್ತಿದೆ ಅಂತ ಹೇಳೋದಿಕ್ಕೆ ಐ ನೋ ವಾಟ್ ಇಟ್ ಈಸ್ ಅಂತ ಹೇಳ್ತೀವಿ ಐ ನೋ ವಾಟ್ ಯು ಆರ್ ಡೂಯಿಂಗ್
ಐ ನೋ ವಾಟ್ ಯು ಆರ್ ಡೂಯಿಂಗ್, ನೀನು ಏನು ಮಾಡ್ತಿದೀಯಾ ಅಂತ ನನಗೆ ತಿಳಿದಿದೆ, ಅಥವಾ ನೀನು ಏನು ಮಾಡ್ತಿದೀಯಾ ಅಂತ ನನಗೆ ಗೊತ್ತಿದೆ, ಅಥವಾ ನನಗೆ ಗೊತ್ತು ನೀನು ಏನು ಮಾಡ್ತಿದೀಯಾ ಅಂತ. ಹೀಗೆ ಐ ನೋ ವಾಟ್ ಯು ಆರ್ ಸೇಯಿಂಗ್, ಐ ನೋ ವಾಟ್ ಯು ಆರ್ ಸೇಯಿಂಗ್, ನೀನು ಏನು ಹೇಳ್ತಿದೀಯಾ ಅಂತ ನನಗೆ ಗೊತ್ತಿದೆ, ಅಥವಾ ನೀನು ಏನು ಹೇಳ್ತಿದೀಯಾ ಅಂತ ನನಗೆ ಗೊತ್ತು, ಅಥವಾ ನೀನು ಏನು ಹೇಳ್ತಿದೀಯಾ ಅಂತ ನನಗೆ ತಿಳಿದಿದೆ ಅನ್ನೋದಕ್ಕೆ ನಾವು ಈ ರೀತಿ ಹೇಳ್ತೀವಿ. ಐ ನೋ ವಾಟ್ ಐ ಡಿಡ್ ರಾಂಗ್, ಐ ನೋ ವಾಟ್ ಐ ಡಿಡ್ ರಾಂಗ್, ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಅಥವಾ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ತಿಳಿದಿದೆ, ನನಗೆ ಗೊತ್ತು ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಹೀಗೆ ತುಂಬ ಸಲ ನಾವು ತಪ್ಪು ಮಾಡಿದ್ದು ನಮಗೆ ಗೊತ್ತಾದಾಗ ನಾವು ಇನ್ನೊಬ್ಬರ ಮುಂದೆ ಈ ರೀತಿ ಹೇಳ್ತೀವಿ ಅಲ್ವಾ, ಆವಾಗ ಇಂಗ್ಲೀಷ್ನಲ್ಲಿ ಐ ನೋ ವಾಟ್ ಐ ಡಿಡ್ ರಾಂಗ್, ಐ ನೋ ವಾಟ್ ಐ ಡಿಡ್ ರಾಂಗ್. ಹೀಗೆ ಐ ನೋ ವಾಟ್ ಇಟ್ ಫೀಲ್ಸ್ ಲೈಕ್, ಐ ನೋ ವಾಟ್ ಇಟ್ ಫೀಲ್ಸ್ ಲೈಕ್, ಅಂದರೆ ನನಗೆ ಗೊತ್ತಿದೆ ಇದು ಹೇಗೆ ಅನಿಸುತ್ತೆ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತೀವಲ್ವಾ, ಅಂದರೆ ಇದು ಯಾವ ಥರ ಫೀಲ್ ಆಗುತ್ತೆ ಈ ನೋವು ಅಥವಾ ಈ ಖುಷಿ ಅಂತ ನನಗೆ ಗೊತ್ತಿದೆ ಅಂತ ಹೇಳೋದಕ್ಕೆ ಐ ನೋ ವಾಟ್ ಇಟ್ ಫೀಲ್ಸ್ ಲೈಕ್, ಐ ನೋ ವಾಟ್ ಇಟ್ ಫೀಲ್ಸ್ ಲೈಕ್. ಐ ನೋ ವಾಟ್ ಯು ಡೆಡ್, ಐ ನೋ ವಾಟ್ ಯು ಡೆಡ್, ನೀನು ಏನು ಮಾಡಿದೀಯಾ ಅಂತ ನನಗೆ ಗೊತ್ತು, ಅಂದರೆ ನೀನು ಏನು ಮಾಡಿದೀಯಾ ಅಂದರೆ ನನಗೆ ಗೊತ್ತು, ಅಂದರೆ ನೀನು ಮುಚ್ಚಿಡಬೇಡ, ಐ ನೋ ವಾಟ್ ಯು ಡೆಡ್, ನಾನು ಅದನ್ನ ನೋಡಿದೆ ಅಂತ ಇಂಡೈರೆಕ್ಟಾಗಿ ಹೇಳೋದಕ್ಕೆ ಐ ನೋ ವಾಟ್ ಯು ಡೆಡ್ ಅಂತ ಹೇಳ್ತೀವಿ. ಐ ನೋ ವಾಟ್ ಹಿ ಡೆಡ್ ಈಸ್ ರಾಂಗ್, ಐ ನೋ ವಾಟ್ ಹಿ ಡೆಡ್ ಈಸ್ ರಾಂಗ್, ಅವನು ಏನು ಮಾಡಿದ್ನಲ್ಲ ಅದು ತಪ್ಪು ಅಂತ ನನಗೆ ಗೊತ್ತಿದೆ, ಅಥವಾ ಅವನು ಮಾಡಿದ್ದು ತಪ್ಪು ಅಂತ ನನಗೆ ತಿಳಿದಿದೆ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಐ ನೋ ವಾಟ್ ಹಿ ಡೆಡ್ ಈಸ್ ರಾಂಗ್, ಐ ನೋ ವಾಟ್ ಹಿ ಡೆಡ್ ಈಸ್ ರಾಂಗ್ ಅಂತೀವಿ. ಐ ನೋ ವಾಟ್ ಇಟ್ ಮೀನ್ಸ್, ಐ ನೋ ವಾಟ್ ಇಟ್ ಮೀನ್ಸ್, ಅಂದರೆ ಇದರ ಅರ್ಥ ಏನು ಅಂತ ನನಗೆ ಗೊತ್ತಿದೆ. ಈಗ ಕೆಲವರು ಇಂಡೈರೆಕ್ಟಾಗಿ ಏನೋ ಒಂದು ಅವಮಾನ ಮಾಡಿರ್ತಾರೆ, ಆವಾಗ ಐ ನೋ ವಾಟ್ ಇಟ್ ಮೀನ್ಸ್, ಅಥವಾ ಇಂಡೈರೆಕ್ಟಾಗಿ ಏನಾದರೂ ನಮಗೆ ಟಚ್ ಆಗೋ ಹಾಗೆ ನಮಗೆ ಹರ್ಟ್ ಆಗೋ ಹಾಗೆ ಮಾತಾಡಿರ್ತಾರೆ, ಆವಾಗ ಇದರ ಅರ್ಥ ಏನು ಅಂತ ನನಗೆ ಗೊತ್ತು ಅಂತೀವಲ್ವಾ, ಆವಾಗ ಇಂಗ್ಲೀಷ್ನಲ್ಲಿ ಐ ನೋ ವಾಟ್ ಇಟ್ ಮೀನ್ಸ್ ಅಂತಲೂ ಹೇಳ್ಬೋದು. ಅಥವಾ ಕೆಲವರು ತುಂಬ ಅಮೂಲ್ಯವಾದ ಗಿಫ್ಟ್ ಕೊಟ್ಟಿರ್ತಾರೆ, ಚಿಕ್ಕದೇ ಇರ್ಬೋದು ಅಥವಾ ಕಡಿಮೆ ಪ್ರೈಸಿಂದ ಇರ್ಬೋದು, ಆದರೆ ಅವ್ರು ಕಷ್ಟಪಟ್ಟು ಕೊಟ್ಟಿರ್ತಾರಲ್ಲ ಅದು ತುಂಬ ಅಮೂಲ್ಯವಾಗಿರುತ್ತೆ, ಆವಾಗ ಐ ನೋ ವಾಟ್ ಇಟ್ ಮೀನ್ಸ್ ಟು ಮೀ, ಅಂದರೆ ನನಗೆ ಅದೆಷ್ಟು ಅಮೂಲ್ಯವಾದ್ದು ಅಂತ ನನಗೆ ಗೊತ್ತಿದೆ ಅಂತ ಅರ್ಥ. ಅಥವಾ ಐ ನೋ ವಾಟ್ ಇಟ್ ಮೀನ್ಸ್ ಟು ಯು, ಐ ನೋ ವಾಟ್ ಇಟ್ ಮೀನ್ಸ್ ಟು ಯು, ಅಂದರೆ ಇದು ನಿನಗೆ ಎಷ್ಟು ಅಮೂಲ್ಯವಾದ್ದು, ನಿನಗಿದು ಎಷ್ಟು ಪ್ರಿಯವಾದ್ದು ಅಂತ ನನಗೆ ಗೊತ್ತಿದೆ ಅಂತ ಹೇಳೋಕ್ಕೂ ಕೂಡ ನಾವು ಈ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ಐ ನೋ ವಾಟ್ ಶಿ ವಾಂಟ್ಸ್, ಐ ನೋ ವಾಟ್ ಶಿ ವಾಂಟ್ಸ್, ಅಂದರೆ ಅವಳಿಗೆ ಏನು ಬೇಕು ಅಂತ ನನಗೆ ಗೊತ್ತಿದೆ, ಅಥವಾ ಅವಳು ಏನನ್ನು ಬಯಸ್ತಾ ಇದ್ದಾಳೆ ಅಂತ ನನಗೆ ಗೊತ್ತಿದೆ, ನನಗೆ ತಿಳಿದಿದೆ ಅನ್ನೋದಕ್ಕೆ ಐ ನೋ ವಾಟ್ ಶಿ ವಾಂಟ್ಸ್ ಅಂತ ಹೇಳ್ತೀವಿ. I know where you are going. I know where you are going. ಅಂದರೆ ನೀನು ಎಲ್ಲಿಗೆ ಹೋಗ್ತಾ ಇದೀಯ ಅಂತ ನನಗೆ ಗೊತ್ತು, ಅಥವಾ ನನಗೆ ಗೊತ್ತಿದೆ ನೀನು ಎಲ್ಲಿಗೆ ಹೋಗ್ತಿದೀಯಾ ಅಂತ. ಹೀಗೆ ಐ ನೋ ವೈ ಇಟ್ಸ್ ಹ್ಯಾಪ್ನಿಂಗ್, ಐ ನೋ ವೈ ಇಟ್ಸ್ ಹ್ಯಾಪ್ನಿಂಗ್, ಇದು ಏನಕ್ಕೆ ಆಗ್ತಾ ಇದೆ ಅಥವಾ ಇದು ಏನಕ್ಕೆ ನಡೀತಾ ಇದೆ ಅಂತ ನನಗೆ ಗೊತ್ತು ಅಥವಾ ನನಗೆ ತಿಳಿದಿದೆ ಅಂತ ಹೇಳೋದಕ್ಕೆ ಐ ನೋ ವೈ ಇಟ್ಸ್ ಹ್ಯಾಪ್ನಿಂಗ್, ಏನಕ್ಕೆ ಏಕೆ ಯಾಕೆ ಹೀಗೆ ಆಡುಭಾಷೆಯಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಯಾವ ಆಡುಭಾಷೆನ ನಿಮ್ಮ ಭಾಷೆಯಲ್ಲಿ ಯೂಸ್ ಮಾಡ್ತಿರಲ್ಲ, ಯಾಕೆ ಏಕೆ ಏನಕ್ಕೆ ಅದು ಯಾವ್ದು ಬೇಕಾದ್ರೂ ನೀವು ಅಂದ್ಕೋಬಹುದು, ಆದರೆ ಇಂಗ್ಲಿಷ್ನಲ್ಲಿ ಸೇಮ್ ಇದೇ ಅರ್ಥ ಬರೋದು. ಐ ನೋ ವೈ ಯು ಹ್ಯಾವ್ ಕಮ್, ಐ ನೋ ವೈ ಯು ಹ್ಯಾವ್ ಕಮ್, ನೀವು ಏನಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು, ಅಥವಾ ನನಗೆ ಗೊತ್ತಿದೆ ನೀನು ಇಲ್ಲಿ ಏನಕ್ಕೆ ಬಂದಿದೀಯಾ ಅಂತ, ಅಥವಾ ನೀವೇನಕ್ಕೆ ಬಂದಿದ್ದೀರಾ ಅಂತ ನನಗೆ ತಿಳಿದಿದೆ ಅಂತ ಹೇಳೋಕ್ಕೂ ಕೂಡ ಐ ನೋ ವೈ ಯು ಹ್ಯಾವ್ ಕಮ್ ಹಿಯರ್ ಅಂತಲೂ ಹೇಳ್ಬೋದು. ಐ ನೋ ವೈ ಶಿ ಡಿಂಟ್ ಕಾಲ್ ಮೀ ಬ್ಯಾಕ್, ಐ ನೋ ವೈ ಶಿ ಡಿಂಟ್ ಕಾಲ್ ಮೀ ಬ್ಯಾಕ್, ಅಂದರೆ ಅವಳು ನನಗೆ ಮತ್ತೆ ಏನಕ್ಕೆ ಕಾಲ್ ಮಾಡಲಿಲ್ಲ ಅಂತ ನನಗೆ ಗೊತ್ತು, ಅಥವಾ ನನಗೆ ಏನಕ್ಕೆ ಅವಳು ಕಾಲ್ ಬ್ಯಾಕ್ ಮಾಡಲಿಲ್ಲ ಅಂತ ನನಗೆ ತಿಳಿದಿದೆ ಅನ್ನೋದಕ್ಕೆ ಕಾಲ್ ಮೀ ಬ್ಯಾಕ್, ಅಂದರೆ ಈಗ ನಮ್ಮ ಮಿಸ್ ಕಾಲ್ ಅವ್ರ ಹತ್ರ ಹೋಗಿರುತ್ತೆ, ನಮ್ಮ ಮಿಸ್ ಕಾಲ್ ನೋಡಿದ್ರು ಅವ್ನು ಮತ್ತೆ ನಮಗೆ ರಿಟರ್ನ್ ಕಾಲ್ ಮಾಡ್ತೀವಲ್ವಾ, ಅದಕ್ಕೆ ಕಾಲ್ ಮೀ ಬ್ಯಾಕ್ ಅಥವಾ ಕಾಲ್ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಕಾಲ್ ಮೀ ಬ್ಯಾಕ್, ನನಗೆ ಅವಳು ಏನಕ್ಕೆ ಮತ್ತೆ ಕಾಲ್ ಮಾಡಲಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳ್ತೀವಿ. ಐ ನೋ ವೈ ಹೀ ಡಿಡ್ ಇಟ್, ಐ ನೋ ವೈ ಹೀ ಡಿಡ್ ಇಟ್,
ಅಂದ್ರೆ ಅವನಿದನ್ನ ಯಾಕೆ ಮಾಡ್ದ ಅಂತ ನನಗೆ ಗೊತ್ತು, ಅಥವಾ ನನಗೆ ಗೊತ್ತಿದೆ ಅವನಿದು ಏನಕ್ಕೆ ಮಾಡ್ದ ಅಂತ, ಅಥವಾ ಯಾಕೆ ಮಾಡ್ದ, ಏಕೆ ಮಾಡ್ದ. ಈ ರೀತಿ ನಾವು ಏಕೆ ಯಾಕೆ, ಯಾಕಂದ್ರೆ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಅದು ಏನಕ್ಕೆ ಅಲ್ಲ ಯಾಕೆ ಏಕೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಡು ಭಾಷೆಯಲ್ಲಿ ಕೆಲವರು ಏನಕ್ಕೆ ಅಂತ ಯೂಸ್ ಮಾಡ್ತಾರೆ, ಕೆಲವರು ಯಾಕೆ ಅಂತ ಯೂಸ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಭಾಷೆಯಲ್ಲಿ ಏಕೆ ಅಂತ ಯೂಸ್ ಮಾಡ್ತೀವಿ, ಹೌದಲ್ವಾ. ಆದರೆ ಯಾವುದೇ ಆಗಿರಲಿ, ಆದರೆ ಇಲ್ಲಿ ಮೀನಿಂಗ್ ಇಂಗ್ಲಿಷ್ನಲ್ಲಿ ಸೇಮ್ ಇದೇ ಬರುತ್ತೆ. ಐ ನೋ ವೈ ಹಿ ಡಿಡ್ ಇಟ್, ಐ ನೋ ವೈ ಹಿ ಡಿಡ್ ಇಟ್. ಸೊ ಫ್ರೆಂಡ್ಸ್, ಇಷ್ಟು ಐ ನೋಗೆ ಸಂಬಂಧಪಟ್ಟಿರುವಂತಹ ಸೆಂಟೆನ್ಸಸ್, ಇಂಗ್ಲಿಷ್ ಸೆಂಟೆನ್ಸಸ್. ಯಾವಾಗಲೇ ಆಗಲಿ, ಯಾವ ಸಿಚುಯೇಷನ್ನಲ್ಲೇ ಆಗಲಿ, ನನಗೆ ಗೊತ್ತು, ನನಗೆ ಗೊತ್ತಿದೆ, ಅಥವಾ ನನಗೆ ತಿಳಿದಿದೆ, ಇದು ಎಲ್ಲೇ ಬರಲಿ, ನೀವು ಐ ನೋ ಅಂತ ಇಂಗ್ಲಿಷ್ನಲ್ಲಿ ಅದನ್ನು ಸೇರಿಸ್ಕೊಂಡು ಇಂಗ್ಲಿಷ್ ಸೆಂಟೆನ್ಸ್ನ ಫ್ರೇಮ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡಬಹುದು. ಓಕೆ, ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಈ ವಿಡಿಯೋನ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಯಾರಿಗೆಲ್ಲ ಅಗತ್ಯ ಇದೆಯಲ್ಲ ಅವರಿಗೆ ಶೇರ್ ಮಾಡಿ, ಇನ್ನು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ, ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.